ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ ನಾನು ಪ್ರಭಾವತಿ ಮೊದಲಿಗೆ ಮುಖ್ಯಾಂಶಗಳು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಿಸಿ ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡುವುದೇ ಗುರಿ ವಿಜಯೇಂದ್ರ ಬೀದರ್ ಜಿಲ್ಲೆಯ 15 ಜನ ಸಾಧಕರಿಗೆ ಸರ್ದಾರ್ ಜೋಗಾ ಸಿಂಗ್ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಿದ ಬಿವೈ ವಿಜಯೇಂದ್ರ ಅವರಿಗೆ ಹೂಮಳೆಗೈದು ಅದ್ದೂರಿ ಸ್ವಾಗತ ಭವ್ಯ ಮೆರವಣಿಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಪ್ರಶಾಂತ್ ವಿಶ್ವಕರ್ಮ ಆಯ್ಕೆ ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಬೃಹತ್ ಜನ ಜಾಗೃತಿ ಸಮಾವೇಶ ಸಂವಿಧಾನ ಜಾಗೃತಿ ಔತಾಗೆ ಔರಾದ್ ಪಟ್ಟಣದಲ್ಲಿ ಅದ್ದೂರಿ ಸ್ವಾಗತ ಕೋರಿದ ಶಾಸಕ ಪ್ರಭು ಚೌಹಾಣ್ ಸುದ್ದಿಯ ವಿವರಗಳು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರಾದ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಅದರಲ್ಲೂ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಕ್ಕೆ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಸೇರಿದಂತೆ ರಾಜ್ಯದ 28ಕ್ಕೆ 28 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಮೂಲಕ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವುದೇ ನನ್ನ ಗುರಿಯಾಗಿದೆ ಎಂದು ಹೇಳಿದ್ದರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರಾದ ಬಿವೈ ವಿಜಯೇಂದ್ರ ಅವರು ಮಾತನಾಡುತ್ತಾ ಪಂಚ ಗ್ಯಾರಂಟಿ ಮೂಲಕ ಅಧಿಕಾರದ ಚುಕ್ಕಾಣೆ ಹಿಡಿರುವ ಕಾಂಗ್ರೆಸ್ ಸರ್ಕಾರ ಶೋಷಿತ ಹಿಂದುಳಿದ ದಲಿತರನ್ನ ಕಡೆಗಣಿಸಿ ಅಲ್ಪಸಂಖ್ಯಾತರ ಓಲೈಕೆಗೆ ರಾಜಕಾರಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ಎಂದು ಕಿಡಿಕಾಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿ 108 ಧ್ವಜಸ್ತಂಭ ನಿರ್ಮಿಸಿ ಹನುಮಾನ್ ದೇವರ ಭಾವಚಿತ್ರ ಇರುವ ಧ್ವಜ ಹಾರಿಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಧ್ವಜ ಹಾಗೂ ಧ್ವಜಸ್ತಂಭ ತೆರವುಗೊಳಿಸುವುದು ಖಂಡನೀಯವಾಗಿದೆ ಎಂದು ಹೇಳಿದರು ಕೇಂದ್ರ ಸಚಿವ ಭಗವಂತ ಖೂಬ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದಿಂದ 13,000 ಕೋಟಿ ರೂಪಾಯಿಗಳ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಇದರಿಂದ ಬೀದರ್ ಜಿಲ್ಲೆಯ 10,500 ನಿರುದ್ಯೋಗಿ ವಿದ್ಯಾವಂತರಿಗೆ ಉದ್ಯೋಗ ಸಿಗಲಿದೆ ಇದನ್ನು ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಗಮನಿಸಬೇಕು ಎಂದು ಹೇಳಿದರು ಮಾಜಿ ಸಚಿವರು ಹಾಗೂ ಅವರ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಮಾತನಾಡುತ್ತಾ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬರುತ್ತೇವೆ ಆದರೆ ಉತ್ತಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ನಿಮ್ಮ ಕಾಲು ಹಿಡಿದುಕೊಳ್ಳುತ್ತೇನೆಂದು ವೇದಿಕೆಯ ಮೇಲೆ ಕುಳಿತಿದ್ದ ವಿಜಯೇಂದ್ರ ಅವರ ಬಳಿ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದ್ದರು ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ಮಾತನಾಡುತ್ತಾ ರಾಜ್ಯದಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ 28ಕ್ಕೆ 28 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಎಂದು ಹೇಳಿದರು ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ ಬೀದರ್ ಲೋಕಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಗೆಲ್ಲಿಸಿಕೊಂಡು ಬರುವ ಸಂಕಲ್ಪವನ್ನು ಬೀದರ್ ಲೋಕಸಭಾ ಮತಕ್ಷೇತ್ರದ ಶಾಸಕರು ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಮಾಡಬೇಕೆಂದು ಹೇಳಿದರು ಈ ಭವ್ಯ ಸಮಾರಂಭದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಹಾಲಿ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ರಾಜ್ಯ ಕಾರ್ಯದರ್ಶಿ ಶರಣು ತಲೆಕರಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತು ಮೂಡಿ ಕಲಬುರಗಿ ವಿಭಾಗೀಯ ಕ್ಲಸ್ಟರ್ ಪ್ರಮುಖರಾದ ರಾಜ್ಕುಮಾರ್ ಪಾಟೀಲ್ ತೆಲಕರ್ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಕುಮಾರ್ ನಮೋಶಿ ಬಸವ ಕಲ್ಯಾಣ್ ಶಾಸಕ ಶರಣು ಸಲ್ಗರ್ ಹುಮ್ನಂಬ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಸುಭಾಷ್ ಕಲ್ಲೂರ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಲುಂಬಿಣಿ ಗೌತಮ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಪೀರಪ್ಪ ಎರ್ನಳ್ಳಿ ಬೀದರ್ ನಗರಾಧ್ಯಕ್ಷ ಹಾಗೂ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಗ್ರಾಮಾಂತರ ಅಧ್ಯಕ್ಷ ರಾಜೇಂದ್ರ ಪೂಜಾರಿ ಮಾಜಿ ಬುಡಾಧ್ಯಕ್ಷರಾದ ಬಾಬುರಾವ್ ಮದಕಟ್ಟೆ ಬಾಬುವಾಲಿ ಬೀದರ್ ಲೋಕಸಭೆ ಕ್ಷೇತ್ರದ ಉಸ್ತುವಾರಿ ಹಾಗೂ ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಲೋಕಸಭೆ ಕ್ಷೇತ್ರದ ಸಂಚಾಲಕ ಅರ್ಹನ್ ಸಾವ್ಳೆ ಜಿಲ್ಲಾ ಕಾರ್ಯಾಲಯದ ಸಂಚಾಲಕ ರಾಜಶೇಖರ್ ನಾಗಮೂರ್ತಿ ಸಹ ಸಂಚಾಲಕ ರಾಜ್ಕುಮಾರ್ ಪಾಟೀಲ್ ಮತ್ತು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಶಿವಾನಂದ್ ಮಂಟಾಳ್ಕರ್ ಸೇರಿದಂತೆ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು ಮೇಲ್ಕಲ್ಲಲ್ಲಿ ಕೂತಕ್ಕಂತ ನಮ್ಮ ಮುಖಂಡರಿಗೆ ಕಾರ್ಯಕರ್ತರ ಬೆಲೆ ಏನು ಕಾರ್ಯಕರ್ತರ ಶ್ರಮ ಏನು ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಲವಾರು ದಶಕಗಳಿಂದ ರಾಜ್ಯದಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ
ಭವನ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮರ್ತಿದ್ದಾರೆ. ಬಹುಶಃ ಏಕಲು ಕೂತಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷನಾಗಿ ಮಾತನಾಡಲಿಕ್ಕೆ ನಾವು ಒಂದು ಕ್ಷಣನೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಕಾರ್ಯಕರ್ತರು ಗೌರವ ಪಟ್ಟಿದ್ದಾರೆ, ನಿಮ್ಮ ವೇತನವನ್ನು ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಆ ಗೌರವ ತೆಗೆತಕ್ಕಂಥ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಕೂಡ ಕಾರ್ಯಕರ್ತರಿಗಿದೆ, ಅದನ್ನ ಮರೆಯಬಾರದು. ಎಲ್ಲೋ ಒಂದ್ ಕಡೆ ನಮ್ಮ ಮುಖಂಡರಿಗೆ ಅನಿಸಿರ್ಬೋದು, ನಾನು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದೆ ಬೀದರ್ ಜಿಲ್ಲೆಯಲ್ಲಿ ಅಂತೇಳಿ, ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಾನು ಬಲ್ಲೆ, ನಾನು ಜನಪ್ರಿಯ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದೆ ಅಂತೇಳಿ ಪಾಪ ಪುಣ್ಯಪ್ಪ ರಾಮಚಂದ್ರ ವೀರಪ್ಪ ಅವ್ರು ಇವತ್ತು ಕೂಡ ನಾನು ನೆನ್ಪು ಮಾಡ್ಕೋಬೇಕು. ಐದು ಬಾರಿ ಸಂಸದರಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಪತ್ರ ಬುನಾದಿಯಲ್ಲಿ ಆಗ್ತಕ್ಕಂಥ ಕೆಲಸ ಆ ಪುಣ್ಯಾತ್ಮನ ಕೈಯಲ್ಲಿ ಆಗಿತ್ತು. ಅದನ್ನ ಅಹಿಂದ 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 ಅನ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಸರ್ಕಾರ ಒಂದು 8 ತಿಂಗಳಾಗಿದೆ ಅಹಿಂದದಲ್ಲಿ ಹಿಂದ ಒಪ್ಪಿಟ್ಬಿಟ್ಟಿದ್ದಾರೆ. ಬರೇ ಅಲ್ಪಸಂಖ್ಯಾತನ ಇಟ್ಕೊಂಡು ಹಿಂದುಳಿದ ಸಮಾಜಗಳನ್ನ ದಲಿತರನ್ನ ಎಲ್ಲವನ್ನು ಕೂಡ ಬದಿಗಿಟ್ಟು ಅಲ್ಪಸಂಖ್ಯಾತರ ಜಪವನ್ನು ಮಾಡ್ತಿರ್ತಕ್ಕಂಥ ನಾನು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಪಿಚ್ಚ ಪಡ್ತೇನೆ. ನಿನ್ನೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಾಯ್ತು, ಮಂಡ್ಯದಲ್ಲಿ ಕೆರಗೋಡು, ಮಂಡ್ಯ ಜಿಲ್ಲೆಯ ಕೆರಗೋಡು ಅಂತಕ್ಕಂಥ ಗ್ರಾಮ, ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಬೆಂಬಲವನ್ನ ಕೊಡಬೇಕು ಅಂತೇಳಿ 108 ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಅದಕ್ಕೆ ರಾಮ ಧ್ವಜವನ್ನು ಹಾಕಿದ್ರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಪೊಲೀಸರನ್ನ ಕಳಿಸಿ ಆ ಧ್ವಜವನ್ನ ಇಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ದೇಶದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ರಾಮ ಭಕ್ತರಿಗೆ ಅವಮಾನವನ್ನು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಹಳ ದಿನ ಈ ದರ್ಪ ನಡೆಯೋದಿಲ್ಲ. ಕಾಂಗ್ರೆಸ್ ಪಕ್ಷದ ಮುಖಂಡರ ಹೇಳಿಕೆಗಳು, ಈ ಸರ್ಕಾರದ ನಡವಳಿಕೆಗಳು ರಾಜ್ಯದ ಪ್ರತಿಯೊಬ್ಬರು ಜನರು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ. ಹಾಗಾದ್ರೆ ನಾನು ಬೀಜ ಬಂದಿರತಕ್ಕಂಥ ಉದ್ದೇಶ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು. ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಉನ್ನತಕ್ಕೋಸ್ಕರ ಬಂದಿದ್ದೇನೆ. ನಾನು ಬೇಕು ಮುಂದೆ ಇರ್ತಕ್ಕಂಥ ಕಾರ್ಯಕರ್ತ ಪ್ರತಿಯೊಬ್ಬರು ಕೂಡ ಭರವಸೆ ಕೊಡ್ತೇವೆ. ವೇದಿಕೆ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಭರವಸೆ ಕೊಡ್ತೇನೆ. ನಾನು ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತನು ಕೂಡ ತಲೆ ತಗ್ಗಿಸಿದ ರೀತಿಯಲ್ಲಿ ನಿಮಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕರ್ತವ್ಯ ಈ ವಿಜಯನಗರ ರಾಜ್ಯದ ಅಧ್ಯಕ್ಷರಿಗೆ. ಯಾರೂ ಕೂಡ ತಲೆ ಕಟ್ಟಿಕೊಳ್ಳಿ, ಯಾರೂ ಕೂಡ ತಲೆ ಕಟ್ಟಿಕೊಳ್ಳಿ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಒಂದೇನೆ, ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಭಾರತವನ್ನು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಡೆಸಬೇಕು. ಅದಕ್ಕೋಸ್ಕರ ಬಿಜೆಪಿಯನ್ನ ಬೆಂಬಲಿಸಬೇಕು. ಈ ಕಾಂಗ್ರೆಸ್ನ ಪೊಳ್ಳು ಭರವಸೆಗಳನ್ನ ಜನರ ಮನಸ್ಸಿಂದ ಕಿತ್ತು ಈ ದೇಶಕ್ಕೆ ಭರವಸೆ ಅದು ನರೇಂದ್ರ ಮೋದಿಜಿಯವರು ಮಾತ್ರ ಅನ್ನೋದನ್ನ ನಾವೆಲ್ಲರೂ ಕೂಡ ಕುಂತಲ್ಲಿ ನಿಂತಲ್ಲಿ ಮಾತನಾಡೋದ್ರ ಮುಖೇನ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಅವರ ಮನೆಮನಕ್ಕೆ ಮುಟ್ಟಿಸುವ ಮುಖೇನ ಇದು ಭಾರತೀಯ ಜನತಾ ಪಾರ್ಟಿಯ ಧ್ವಜ ರಾಜ್ಯದಲ್ಲೂ ಕೂಡ ಎತ್ತರಕ್ಕೆ ಹಾರಬೇಕು, ಬೀದರ್ ಜಿಲ್ಲೆಯಲ್ಲೂ ಕೂಡ ಎತ್ತರಕ್ಕೆ ಹಾರಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನನ್ನ ಜೊತೆ ಕೈಜೋಡಿಸಬೇಕು ಅನ್ನುವ ವಿನಂತಿಯ ಸಂದರ್ಭ ಮಾಡ್ತಾ ಇದ್ದೇನೆ. 13,000 ಕೋಟಿ ಹೂಡಿಕೆ ಸೋಲಾರ್ ಪಾರ್ಕ್ ಅನ್ನ ನನ್ನ ಇಲಾಖೆಯಿಂದ ನಾನು ಮಾಡಿಕೊಟ್ಟಿದ್ದೀನಿ. 2 ತಿಂಗಳ ಹಿಂದೆ ಉಸ್ತುವಾರಿ ಸಚಿವರಾದ ಈಶ್ವರ ಅವರ ಇಲಾಖೆಯಿಂದ ಕೇಂದ್ರ ಸಚಿವರು ಏನು ಮಾಡಿದ್ರು ಅಂತ ಕೇಳಿದ್ರು. ಸಚಿವರೇ ಉತ್ತರ ತಗೊಳ್ಳಿ, ಕೇವಲ 13,000 ಕೋಟಿ ಅಲ್ಲ, 10,500 ನಮ್ಮ ಯುವಕರಿಗೆ ಅಲ್ಲಿ ನೌಕರಿಗಳನ್ನು ಅವಕಾಶವನ್ನ ಮಾಡಿಕೊಡ್ತೀನಿ
ಕೂಡ ಪಕ್ಕದಲ್ಲಿ ಬಿಸಿ 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 ಮಾತಾಡ್ತೀರ. ಆದರೆ ನಿಮ್ಮ ಕುತಂತ್ರ ಬಿಟ್ಟು ನಿಮ್ಮ ಕುತಂತ್ರ ನಡೆಯೋದಕ್ಕೆ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ. ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯನ್ನು ಓದ್ದೆ ನಾನು, ಭಾರತೀಯ ಜನತಾ ಪಕ್ಷದಲ್ಲಿ ಗೊಂದಲವನ್ನ ವಿಜಯೇಂದ್ರ ಅವರು ಸರಿಪಡಿಸ್ತಾರ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ಜಗತ್ತಿಗೆ ನಾನು ವಿಶ್ವಾಸವನ್ನು ಕೊಡ್ತೇನೆ. ಯಾವುದು ಗೊಂದಲಗಳಿಗೆ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಅವಕಾಶ ಕೊಡಲು ಎಂದು ಸಂಪೂರ್ಣವಾದ ವಿಶ್ವಾಸ ಇದೆ ನನಗೆ. ಅವರು ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಇದೆ, ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಯಾರೇನೇ ಹೇಳಿದ್ರು ಕೇಳಿದ ಸಬ್ಟೆನ್ಸ್ಗೆ ಯಾರಿಗೂ ಸಾಧ್ಯ ಇಲ್ಲ. ರಾಜಕಾರಣ ಕಾರ್ಯಕರ್ತರು ಕಾರ್ಯಕರ್ತ ರಾಜ್ಯಾಧ್ಯಕ್ಷಿ 2024 का चुनाव हमको लड़ेंगे जीतेंगे, लेकिन अच्छा कैंडिडेट का चयन करना, अच्छा कैंडिडेट का अच्छा कैंडिडेट देना है, अच्छा कैंडिडेट देना है. 10 साल से हमने हुआ 10 साल से आपको दे रहा हूँ. पूरा कार्यकर्ताओं का प्रभुत्वन का नहीं, पूरा कार्यकर्ता है ना, अच्छा कैंडिडेट दे दो. आपके हाथ में विदर्भ की अभ्यर्थी, विदर्भ का विकास करेंगे. मैं कार्यकर्ताओं की ओर से, जिला के ओर से आपको मनवी करता हूँ, आप देखता हूँ, आप आपका करता हूँ, अच्छा कैंडिडेट दे, अच्छा कैंडिडेट. ಬೀದರ್ ನಗರದ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ವತಿಯಿಂದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸರ್ದಾರ್ ಜೋಗ ಸಿಂಗ್ ಜಿ ಅವರ 91ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 15 ಜನರಿಗೆ ಸರ್ದಾರ್ ಜೋಗ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕೇಂದ್ರ ಸಚಿವ ಭಗವಂತ ಖೂಬ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಪ್ರಶಸ್ತಿ ಪ್ರದಾನ ಮಾಡಿದ ಬಳಿಕ ಮಾತನಾಡುತ್ತಾ, ಶ್ರೀ ಗುರು ನಾನಕ್ ದೇವ್ಜಿ ಅವರಿಗೆ ನಮನ ಸಲ್ಲಿಸುತ್ತೇನೆ. ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ರವರು ಶ್ರೀ ಸರ್ದಾರ್ ಜೋಗ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಮಾಡಿರುವುದು ಹೆಮ್ಮೆಯ ವಿಷಯವೆಂದು ತಿಳಿಸಿದ್ದರು. ನಾವು ಸಮಾಜದಲ್ಲಿ ಜನ್ಮವನ್ನು ಪಡೆದರೆ ಒಂದು ಒಳ್ಳೆಯ ಉದ್ದೇಶದಿಂದ ಬಾಳಬೇಕು ಮತ್ತು ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬೇಕು ಎಂದು ನುಡಿದರು. ಸರ್ದಾರ್ ಜೋಗ ಸಿಂಗ್ ಜಿ ಅವರು ಒಂದು ಉದಾಹರಣೆ ಎಂದು ಬಣ್ಣಿಸಿದ್ದರು.
ಸರ್ದಾರ್ ಜೋಗ ಸಿಂಗ್ ಜಿ ಅವರು ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಸಮಾಜ ಸೇವೆ ಆರೋಗ್ಯ ಸೇವೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕೊಡುಗೆ ಅಪಾರ ಎಂದು ತಿಳಿಸಿದ್ದರು. ಜೋಗ ಸಿಂಗ್ ಅವರು ಕಾರ್ಯವನ್ನು ಅವರ ಮಗನಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ಬೀದರ್ಗೆ ಒಂದು ಇತಿಹಾಸವಿದೆ. ಇಲ್ಲಿ ಕಾಲಕಾಲಕ್ಕೆ ಸಂತರು, ಸೂಫಿಯರು ಮತ್ತು ಮಹನೀಯರ ಉಪದೇಶವಿದ್ದರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮಾಜದಲ್ಲಿ ಇರುವಂತಹ ವಿವಿಧ ಅಸಮಾನತೆಗಳನ್ನು ಹೋಗಲಾಡಿಸಲು ಮತ್ತು ಒಂದು ಸುಂದರ ಸಮಾಜ ನಿರ್ಮಿಸಲು ಮಾಡಿದ ನಿಸ್ವಾರ್ಥ ಕ್ರಾಂತಿಯನ್ನು ನೆನೆಸುತ್ತಾ ಅದಕ್ಕೆ ಮುಂದುವರಿಸಬೇಕಾಗಿದೆ ಎಂದು ಕರೆಕೊಟ್ಟರು. ಈ ಸಂದರ್ಭದ ಕುರಿತು ಶ್ರೀ ನಾನಾಜೀರಾ ಸಾಹೇಬ್ ಫೌಂಡೇಶನ್ ಮಾಡುತ್ತಿರುವ ವಿವಿಧ ಸೇವೆಗಳನ್ನು ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಮಾತನಾಡುತ್ತಾ, ಶ್ರೀ ನಾನಾಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ತಮ್ಮ ತಂದೆ ಜೋಗ ಸಿಂಗ್ರ ಹೆಸರಿನಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ರೇಷ್ಮಕೌರ್ ಅವರು ಮಾತನಾಡುತ್ತಾ, ಗುರುನಾನಕ್ ಶಿಕ್ಷಣ ಸಮೂಹ ಸಂಸ್ಥೆ ಹಾಗೂ ಶ್ರೀ ನಾನಾಜೀರಾ ಸಾಹೇಬ್ ಫೌಂಡೇಶನ್ ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದರು. ಪೂಜ್ಯ ಶ್ರೀ ಬಾಬಾ ಬಲ್ವೀಂದ್ರ ಸಿಂಗ್ ಜಿ ನಾಂದೇಡ್ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಭಾಲ್ಕಿ, ಪದ್ಮಶ್ರೀ ಎಸ್ ಬಲ್ಬೀರ್ ಸಿಂಗ್ ಸಿಂಚವಾಲೆ, ಪದ್ಮಶ್ರೀ ಶಹಾಶ್ ರಶೀದ್ ಅಹಮ್ಮದ್, ಪದ್ಮಶ್ರೀ ಲಚಮಾ ಶೇಖರ್ ನಾಯಕ್, ಡಾಕ್ಟರ್ ಎಸ್ ಪರವೀಂದ್ರ ಸಿಂಗ್, ಸರ್ದಾರ್ ಪ್ರೀತಮ್ ಸಿಂಗ್, ಶ್ರೀ ಶಂಕರ್ ಬಿದ್ರಿ, ಡಾಕ್ಟರ್ ರಾಜೇಂದ್ರ ಸಿಂಗ್ ಚಡ್ಡಾ, ರಿಯಾರ್ ಅಡ್ಮಿರಲ್ ಗುಣೇಂದ್ರ ಸಿಂಗ್, ಶ್ರೀ ನಿತನ್ ಕಾಮತ್, ಪೂಜ್ಯ ಶ್ರೀ ಡಾಕ್ಟರ್ ಪೀಟರ್ ಮಚುಡಾತೆ, ಶ್ರೀ ಹ್ಯಾರಿ ವಿಕ್ರ, ಶ್ರೀ ಕಮಲ್ ಬಾಲಿ, ಡಾಕ್ಟರ್ ಪೂಜ್ಯ ಶ್ರೀ ವಿಕ್ಟರ್ ಲೇಬೋ ಅವರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ISBR ನಿರ್ದೇಶಕರಾದ ಡಾಕ್ಟರ್ ಸಿ ಮನೋಹರ್, ಕಾರ್ಯದರ್ಶಿ ಸರ್ದಾರ್ ನಾನಕ್ ಸಿಂಗ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ನಾನಾಜೀರಾ ಸಾಹೇಬ್ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್, ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್, ISBR ನಿರ್ದೇಶಕ ಡಾಕ್ಟರ್ ಸಿ ಮನೋಹರ್, ಕಾರ್ಯದರ್ಶಿ ಸರ್ದಾರ್ ಗುರುನಾನಕ್ ಸಿಂಗ್ ಮತ್ತು ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು. समाजमुखी के रूप में जैसे जोगा सिंह ने लिया था और जैसे जोगा सिंह जी को जन्म लिया है डॉक्टर बलबीर सिंह जी, ऐसे जन्म लेना ये सभी को समाज के लिए और अपना परिवार के लिए बहुत ही अच्छा रहेगा, ऐसे एक मेरा विचार है। जोगा सिंह जी, उनके बारे में तो काफी हमारे मान्यवर ने परिचय दिया। जीवन भर समाज के प्रति, गुरुद्वारा के प्रति, शैक्षणिक क्षेत्र के उत्थान के लिए और खास करके बीदर के अंदर जो गुरुद्वारा की विकास हुई है, उस विकास में उनका योगदान अस्मरणीय है। और आज भी एक माइक्रो कम्युनिटी बीदर में रहते हुए समाज के सभी धर्म और जात के लोगों के साथ मिलजुल रहते हुए अगर हमें कुछ सीखना है तो स्वर्गीय जोगिंदर सिंह जी, जोगा सिंह जी को हमने याद कर लिया। उन्हीं के वजह से आज गुरुद्वारा प्रबंधक कमेटी के नीचे इंजीनियरिंग कॉलेज हो, अनेक सैकड़ों कॉलेज आज बीदर में
बीदर को शान देने में भी इनका योगदान बहुत ही रहा है और ये गर्व की बात है बीदर की जनता के लिए। उनका उनका स्वर्गवास के बाद कल्याण कर्नाटक अवार्ड उनके नाम के ऊपर समाज के अन्य क्षेत्रों में बहुत ही सराहनीय सेवा करने के कारण उन्हें चिन्हित किया गया। तो मैं समझता हूं कोई प्रशस्ति मिलना एक व्यक्ति को वो अपने आप में के अलावा भी समाज को भी एक गर्व महसूस होता है और समाज को उनका कर्मों का परिचय भी होता है। आदमी का जिंदगी तो बहुत छोटी है, छोटी जिंदगी में कोई कुछ करे ना करे जिंदगी तो निकल जाएगी, लेकिन समाज अपेक्षा करता है कि समाज के लिए और देश के लिए बहुत कुछ करने का अवसर यहां पर उपलब्ध है। और छोटी जिंदगी में उतार चढ़ाव संघर्ष ये तो जिंदगी का एक रहस्य है। इस रहस्य को लेकर के बहुत कुछ करने का समय छोटी जिंदगी में अपने को मिलता है। जोगा सिंह जी जो कि आज हमारे बीच में नहीं है, लेकिन उनका जो योगदान बीदर के लिए, कल्याण कर्नाटका के लिए, इस भाग के विकास के लिए जो भी रहा है, बहुत बड़ी उन्होंने उनके कार्यकाल में जो सामाजिक क्षेत्र में, शैक्षणिक क्षेत्र में, औद्योगिक क्षेत्र में, धार्मिक क्षेत्र में, उनके कार्यकाल में जो 40s-50s में उनका परिवार यहाँ पर आया, जब से आज तक दिन रात मेहनत करते हैं, तो उनका जो योगदान की वजह से आज बीदर में उसका योगदान को रिकॉग्नाइज भी करना बहुत ही आवश्यकता है। और मैं फिर एक बार उनको आप सब लोगों की तरफ से, मेरे तरफ से नमन करता हूँ। भाइयों दोस्तों, आज हमारा देश एक धार्मिक प्रधान राष्ट्र है, एक पुण्य भूमि है। काल काल में यहाँ पर कईयों संत लोग, महात्मा लोग, कईयों यहाँ पर सूफी लोग, महापुरुष लोग यहाँ पर जन्म लिए हैं, और ख़ास करके बीदर एक पुण्य भूमि है। 12वीं शताब्दी में जो विश्वगुरु बसवन्ना के नेतृत्व में सामाजिक और धार्मिक क्रांति यहाँ पर हुआ, वो क्रांति कोई अधिकार के लिए नहीं हुआ, वो क्रांति कोई स्वार्थ के लिए नहीं हुआ, वो क्रांति जो हुआ है वो समाज निर्माण करने के लिए, समाज में जो अनिष्ट पद्धतियां थी, अस्पृश्यता थी, वहां पर महिलाओं को बराबर का हक नहीं था, कंदाचार था, तो यहां पर जो भी मनुष्य मनुष्य में ही बहुत भेदभाव था, ऐसे में जो एक सुंदर भव्य समाज निर्माण करने के लिए उन्होंने जो क्रांति किया है, वो आज भी हमारे लिए, सबके लिए, पूरे विश्व के लिए एक आदर्श है। ऐसे जो बसवादी शरणों का जो पुण्य भूमि में जो 500-510 साल पहले संत परम पूज्य गुरु नानक देव जी जब बीदर आते हैं, बीदर में उस वक्त भी बहुत बड़ी किल्लत रहती है, अकाल रहता है, पीने का पानी का समस्या रहता है, लोग जाते हैं बोलते हैं कि संत जी यहाँ पर पीने का पानी नहीं है, तो उनकी तपोबल से, उनकी जो शक्ति है, शक्ति से उनकी अंगुली दबाते हैं तो पानी का फवारा निकलता है, तो वही आज नानक जिला बोलकर याद कर। ऐसे एक पुण्य भूमि जो हर समाज के, हर समुदाय के लोग जो भी श्रद्धा भक्ति से उनको जो है ना याद करते हैं, प्रार्थना करते हैं, उनके नाम पे चलते हैं, तो उनके लिए एक बहुत बड़ी जो है ना पुण्य क्षेत्र है। ऐसे क्षेत्र में अब हम देख रहे हैं तकरीबन 70-75 साल से, तो आज नानक जीरा साहब फाउंडेशन की तरफ से कईयों विधायक कार्य यहाँ पर हो रहे हैं। यहाँ उन्होंने यहाँ पर सिर्फ जो देश विदेश से जो भी
नानक जी को याद करने के लिए एक पवित्र तीर्थ क्षेत्र है, पुण्य क्षेत्र है, यहाँ पर भी भेंट देने के लिए आते हैं। इसको जितना मूल सौकर्य चाहिए वो देते हुए यहाँ के लोगों के लिए, ये जो एरिया पहले था, पहले जो निजाम का एरिया था, उनके शासन चलता था, तो ऐसे परिस्थिति में हम कर्नाटक में शामिल होने के बाद भी जो प्रादेशिक असमानता जो हम बोलते हैं शैक्षणिक प्रगति में या आर्थिक प्रगति में हर क्षेत्र में, उसको बढ़ावा देने के लिए, प्रगति करने के लिए ये फाउंडेशन की तरफ से कईयों शालाएं प्रारंभ किए, कईयों कॉलेज प्रारंभ किए। गुरु नानक अवरु पवित्र पादवन्नु इट्टिदरु, आ पवित्र इवत्तु बृहत्ताकारवागि बेळेदिदेयल्ल, ಅದರ ಕೊಡುಗೆ ಜೋಗ ಸಿಂಗ್ ಅವರಿಗೆ ಭಾಳ ಸಲ್ತದ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ, ಖುಷಿಯಿಂದ, ಸಂತಸದಿಂದ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಅಂಥ ಆ ಕಾರ್ಯವನ್ನು ಇವತ್ತು ಯಾವಾಗಲೂ ಮಹಾತ್ಮರ ಗುರಿ ಏನಿರ್ತದಂದ್ರೆ ಒಳ್ಳೆಯ ಕಾರ್ಯಗಳನ್ನು ನಡೀಬೇಕು. ಒಳ್ಳೆಯ ಕಾರ್ಯಗಳನ್ನು ನಡೀತಾ ಇದ್ದರೆ ಆ ಮಹಾತ್ಮರ ಕರುಣೆ, ಅವರ ಆಶೀರ್ವಾದ ತಂತಾನೇ ಬರ್ತದೆ. ನಮ್ಮ ಹೃದಯ ಪರಿಶುದ್ಧವಾಗಿಟ್ಟುಕೊಂಡು ನಾವು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾಗ ಆ ಕಾರ್ಯವನ್ನು ಆ ಮಹಾತ್ಮರ ಕರುಣೆ, ಅವರ ಅಖಂಡ ಆಶೀರ್ವಾದ ನಮಗೆ ಬಂದೇ ಬರ್ತದೆ. ಅಂಥ ಒಂದು ಕಾರ್ಯವನ್ನು ಇವತ್ತು ಬಲಬೀರ್ ಸಿಂಗ್ ಅವರು ಮಾಡ್ತಾ ಇರೋದು ಭಾಳ ಖುಷಿ, ಸಂತೋಷ ಇದೆ. ಇವತ್ತು ಈ ಅವಾರ್ಡನ್ನು ಸರ್ದಾರ್ ಜೋಗ ಸಿಂಗ್ ಅವರಿಗೆ ನಾನು ನೋಡಿದ್ದೀನಿ. ಪಿ ಯು ಸಿ ಇದ್ದಾಗ ನಮ್ಮ ಆಶ್ರಮದ, ನಮ್ಮ ಮಠ ಏನದಲ್ಲ ಗಂಜಿನಲ್ಲಿ, ಅದರ ಪಕ್ಕದಲ್ಲಿ ಒಂದು ಕೆರೆ ಅವರು ನಿರ್ಮಾಣ ಮಾಡ್ತಾಯಿದ್ರು. ಇವತ್ತಿಗೂ ಆ ಕೆರೆ ಭಾಳ ಸುರಕ್ಷಿತವಾಗದೆ. ಆ ಕೆರೆಯನ್ನು ನಿರ್ಮಾಣ ಮಾಡುವಾಗ ನಾನು ಅವ್ರಿಗೆ ನೋಡಿ, ನಮ್ಮ ಗುರುಗಳ ಜೊತೆ ಹೋದಾಗ, ಅಂಥವರ ಸ್ಮರಣೆಯಲ್ಲಿ ಇವತ್ತು ಅವಾರ್ಡ್ ಇಟ್ಟು ವಿವಿಧ ಕ್ಷೇತ್ರದಲ್ಲಿ ಕಾರ್ಯ ಮಾಡಿದಂಥವರಿಗೆ ಕೊಟ್ಟಿದ್ದು ಭಾಳ ಅರ್ಥಪೂರ್ಣ. ಮತ್ತು ಒಂದು ಮಾತನ್ನು, ಇವತ್ತು ಬಸವಣ್ಣನವರ ತತ್ವ ಏನು ದಾಸೋಹ ತತ್ವ ಇತ್ತು, ಆ ದಾಸೋಹ ತತ್ವವನ್ನು ಎಲ್ಲಾದರೂ ನೋಡಬೇಕಾದ್ರೆ ಮತ್ತೆ ಗುರುನಾನಕ್ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇರುವುದು ನಮಗೆಲ್ಲ ಭಾಳ ಖುಷಿ, ಸಂತೋಷ ಇದೆ. ಅಂಥ ದಾಸೋಹ ತತ್ವದ ಒಂದು ಪರಂಪರೆ ಇಲ್ಲಿ ಬೀದರದಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನ್ನದಾಸೋಹ, ವಿದ್ಯಾದಾಸೋಹ, ಆರೋಗ್ಯ ದಾಸೋಹ, ತ್ರಿವಿಧ ದಾಸೋಹಗಳನ್ನು ನಡೆಸ್ತಾ ಇರೋದು ಈ ಬೀದರದಲ್ಲಿ ಅಂತ ಹೇಳಿ ಮತ್ತೊಮ್ಮೆ ಮಹಾಗುರು ಬಸವಣ್ಣನವರು ಗುರುನಾನಕ್ ಅವರ ಸಂದೇಶಗಳನ್ನು ನಾವು ಜೀವನದಲ್ಲಿ ಅನುಷ್ಠಾನದಲ್ಲಿ ತಂದು ನಮ್ಮ ಪವಿತ್ರ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಂಡು, ನಿಷ್ಕಲ್ಮಶವಾಗಿಟ್ಟುಕೊಂಡು, ಶುದ್ಧವಾಗಿಟ್ಟುಕೊಂಡು ನಾವು ಸಮಾಜಮುಖಿ ಕಾರ್ಯ ಮಾಡಿದ್ರೆ ಖಂಡಿತವಾಗಿಯೂ ಮಹಾತ್ಮರ ಕರುಣೆ ನಮ್ಮ ಮೇಲೆ ಇರಲಿ ಅಂತ ನಾನು ಹಾರೈಸಿ, ಅಂಥವರೆಲ್ಲರ ಕರುಣೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅ ಸಿಂಬಲ್ ಆಫ್ ಇಂಟಿಗ್ರಿಟಿ ಅಂಡ್ ಅನ್ವೇವರಿಂಗ್ ಡೆಡಿಕೇಶನ್ ಟು ಸೊಸೈಟಿ ಬೆಟರ್ಮೆಂಟ್ ಇನ್ ಅಲೈನ್ಮೆಂಟ್ ವಿತ್ ಅವರ್ ಫೌಂಡರ್ಸ್ ನೋಬಲ್ ಪ್ರಿನ್ಸಿಪಲ್ಸ್ ದೀಸ್ ಅವಾರ್ಡ್ಸ್ ಇಲ್ಯುಮಿನೇಟ್ ದ ಪಾತ್ ಆಫ್ ಹ್ಯುಮಾನಿಟೇರಿಯನಿಸಂ ಫಿಲಂಥ್ರಾಫಿ and community enrichment across diverse spheres. Today, we are privileged to be in the company of individuals whose remarkable contributions have earned them the title of recipients of Sardar Joga Singh Ji Kalyani Karnataka Awards. As we embark on this journey of recognition, it is fitting to acknowledge the monumental efforts of Honorable Union Minister Sri Bhagwan Khuba Ji, the MP of Bidar district. He has been the Union Minister of the state for chemicals and fertilizers and the new and renewable energy since 2021. Previously an agriculturist, Sri Khuba Ji has also furthered his family interest in the road and railway contracts before entering mainstream politics. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರಾದ ಬಿವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕಕ್ಕೆ, ಅದರಲ್ಲೂ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಕ್ಕೆ ಬೀದರ್ ನಗರದಲ್ಲಿ ಹೂಮಳೆಗೈದು ಅದ್ದೂರಿ ಸ್ವಾಗತ ಜೊತೆ ಜೊತೆಗೆ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮದ ಗಣೇಶ್ ಮೈದಾನಕ್ಕೆ ಕರೆದುಕೊಂಡು ಬರಲಾಯಿತು.
ಸಂವಿಧಾನ ತಂದಿರತಕ್ಕಂತ ಮಹಾವ್ಯಕ್ತಿ ಅಂತ ಭಾಷಣ ಮಾಡ್ತಾರೆ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುಂಬೈ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಸೋತಿದ್ರು ಸ್ವಾಮಿ? ಸಿದ್ದರಾಮಯ್ಯನವರೇ. ಇದೇ ಕಾಂಗ್ರೆಸ್ ಪಕ್ಷದವರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕಾರ್ಜೋಳ್ಕರ್ ಅಂತಕ್ಕಂತ ಒಬ್ಬ ಮುಖಂಡನನ್ನ ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ಚುನಾವಣೆ ಸೋಲಿಸಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋತಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಸಂಸದರಿಗೆ ಭಾರತ ರತ್ನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಇದೇ ನಮ್ಮನ್ನ ಸಿದ್ದರಾಮಯ್ಯನವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂತ ಗೌರವ ಕಾಂಗ್ರೆಸ್ ಪಕ್ಷ ಇದೇನ ಆಗತ್ರೆ? ಇದೇನ ಕಾಂಗ್ರೆಸ್ ಪಕ್ಷ ಕೊಡ್ತಕ್ಕಂತ ಗೌರವ ಆಗತ್ತೆ ದಲಿತರಿಗೆ? ಯಾರೇ ಭಾಷಣ ನೋಡಿದ್ರು ನೀವು? ಕಾಲ ಬದಲಾಗಿದೆ. ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂತ ಜನ್ಮಸ್ಥಳ ಇದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಗಿದಂತ ಲಂಡನ್ ಅಲ್ಲಿ ಅವರ ಕಚೇರಿನ ಹೊತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಪಂಚಕ್ಷೇತ್ರಗಳನ್ನ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂಗಿದಂತ 5 ಕ್ಷೇತ್ರಗಳನ್ನ ಪಂಚಕ್ಷೇತ್ರಗಳನ್ನಾಗಿ ಇತ್ತು ಪರಿವರ್ತನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಅಂತ ಪಟ್ಟಿದ್ದಾರೆ ಸ್ವಾಮಿ. ಪ್ರೀತಿ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ, ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಕೇಂದ್ರ ಸರ್ಕಾರ ಇದ್ದಾಗ, ಅಟಲ್ ಬಿಹಾರಿ ವಾಜಪೇಯಿ ಅವರ ಮನವಿಯ ಮೇರೆಗೆ ಪ್ರೀತಿ ಸಿಂಗ್ ಅವರು ಅಟಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಕೊಟ್ಟರು, ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಚುನಾವಣೆ ಬಂದಾಗ ಪುಕ್ಕಟ ದಲಿತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡ್ತಕ್ಕಂತ ಕಾಂಗ್ರೆಸ್ ಪಕ್ಷರು, ಕಾಂಗ್ರೆಸ್ ಪಕ್ಷರು ದಲಿತರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂತ ಯಾವ ಯೋಗ್ಯತರು ಕೂಡ ಉಳಿಸಿಕೊಂಡಿಲ್ಲ. ಚುನಾವಣೆ ಸೋಲಿಸಿದ ಒಂದ್ ಕಡೆ ಆಯ್ತು, ಭಾರತ ರತ್ನ ನಮ್ಗೆ ಯೋಗ್ಯತೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ 6-3 ಜಾಗನೂ ಕೊಡಲಿಲ್ಲ, ಗೌರವಿತವಾಗಿ ಆಯ್ತು ಶವ ಸಂಸ್ಕಾರ ಕೂಡ ಮಾಡಲಿಲ್ಲ. ಇಂಥ ನಾಚಿಕೆಗೆ ಕಾಂಗ್ರೆಸ್ ಪಕ್ಷದಿಂದ ಭಾರತೀಯ ಜನತಾ ಪಾರ್ಟಿ ಪಾಠ ಕಲಿತಕ್ಕಂತ ಅವಶ್ಯಕತೆ ಇಲ್ಲ. ಬೀದರ್ ನಗರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬೀದರ್ ಜಿಲ್ಲೆಯ ಹಿರಿಯರು ಕಿರಿಯರು ಹಾಗೂ ಸಮಾಜದ ಬಾಂಧವರು ಸೇರಿಕೊಂಡು ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಚರ್ಚೆ ಹಾಗೂ ತೀರ್ಮಾನ ಮಾಡಲಾಯಿತು. ಈ ಸಭೆಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನ್ನಾಗಿ ಪ್ರಶಾಂತ್ ವಿಶ್ವಕರ್ಮ ಅವರನ್ನು ಆಯ್ಕೆ ಮಾಡಲಾಯಿತು. ದೊಡ್ಡೇಂದ್ರ ಮಹಾಸ್ವಾಮಿಗಳು ಪ್ರಶಾಂತ್ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿದರು. ವಿಶ್ವಕರ್ಮ ಸಮಾಜದ ಪೂಜ್ಯ ದೊಡ್ಡೇಂದ್ರ ಮಹಾಸ್ವಾಮಿಗಳು ಸುಲೇಪೇಟ್ ಅವರು ಮಾತನಾಡುತ್ತಾ, ವಿಶ್ವಕರ್ಮ ಸಮಾಜದ ಏಳಿಗೆಗಾಗಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಕುರಿತು ಚರ್ಚಿಸಲು ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಸಭೆ ಕರೆಯಲಾಗಿದೆ ಎಂದು ಹೇಳಿದರು. ವಿಶ್ವಕರ್ಮ ಸಮಾಜದ ಯುವ ಘಟಕದ ಬೀದರ್ ಜಿಲ್ಲಾಧ್ಯಕ್ಷರನ್ನಾಗಿ ಪ್ರಶಾಂತ್ ವಿಶ್ವಕರ್ಮ ಅವರನ್ನು ನೇಮಕ ಮಾಡಲಾಗಿದೆ. ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಜಾಗೃತಿಗೊಳ್ಳಲಿದೆ ಎಂದು ಹೇಳಿದ್ದರು. ಪ್ರಶಾಂತ್ ವಿಶ್ವಕರ್ಮ ಅವರು ಮಾತನಾಡುತ್ತಾ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ಸಮಾಜ ಬಾಂಧವರು ಹಾಗೂ ಪೂಜ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಬೀದರ್ ಜಿಲ್ಲೆಯ ಚಂದ್ರಶೇಖರ್ ಸ್ವಾಮೀಜಿ, ರಮೇಶ್ ವಿಶ್ವಕರ್ಮ, ಬಸವರಾಜ್ ಪಾಂಚಾಳ್, ಇಂದ್ರಜಿತ್ ಲಾದ ಅವರು ಸೇರಿದಂತೆ ಅನೇಕರು ಇದ್ದರು. ತಮ್ಮ ಇಂಥ ನುಡಿಗಳನ್ನು ಆಡಲಿದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಆಗಿಸಬೇಕಾಗಿದೆ. ಆಯ್ಕೆಯಾಗಿರುವಂತಹ ಪ್ರಶಾಂತ್, ನಮ್ಮ ಪ್ರಶಾಂತ್ ವಿಶ್ವಕರ್ಮ ಬೀದರ್ ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ಅವರನ್ನ ಯುವ ಘಟಕದ ಅಧ್ಯಕ್ಷರೆಂದು
ना घोषणा माता चप्पाले तक अखिल कर्नाटक विश्वकर्म महासभा संघटन युवा घटक अध्यक्षर आय्के विचार नावेलू कर्चा सभ्यना बीदर्न नम विश्वकर्म समाज बांधव सेरक युवा घटक संघटने जागृत आगो महासभा संघटने बलिष्ठगू गटिगो दृष्टिकोन प्रशांत विश्वकर्मरवर ना आय्के यह आय्के सदेश नम राजर के पी नंजुंडी ना मुट्ते जो बर दिन इतृघटक अध्यक्षर आय्के आगोद्रतृघटक अध्यक्षर युवा घटक अध्यक्ष पत्रिक अध्यक्षर आय्के पत्र ना नंजुंडी मुखातर ನಂಜುಂಡ ಮುಖಾಂತರ ಇವರಿಗೆ ಕೊಡಿಸುವಂತ ಕೆಲಸ ಇಲ್ಲ ಆಗುತ್ತದೆ ಬೀದರ್ನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಜಾಗೃತಗೊಳ್ಳುತ್ತದೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಗುರುಗಳು ಹೇಳಿದಂಗ ಕಳೆದ 25 ವರ್ಷದಿಂದ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ತಮ್ಮ ಸಂಘಟನೆ ಮುಖಾಂತರ ಸಮಾಜವನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಹೋರಾಟ ಅಭಿವೃದ್ಧಿ ಸಲುವಾಗಿ ಮೂಲೆ ಮೂಲೆಯಲ್ಲಿ ಹೋಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಹೋರಾಟ ಮಾಡುತ್ತಾ ಬಂದಿರುವ ವಿಷಯ ಇಡೀ ಕರ್ನಾಟಕಕ್ಕೆ ಪ್ರತಿಯೊಂದು ಸಮಾಜಕ್ಕೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಗೊತ್ತಿರುವ ವಿಷಯ ಆದರೆ ಇಲ್ಲಿ ಬೀದರ್ನಲ್ಲಿ ಸುಮಾರು ವರ್ಷಗಳಿಂದ ಇಲ್ಲೊಂದು ಜಿಲ್ಲಾ ಘಟಕ ಸ್ಥಾಪನೆ ಆಗಬೇಕಂತ ಸಮಾಜ ಹಿರಿಯರದು ಕಿರಿಯರದು ಮತ್ತು ಮಾರ್ಗದರ್ಶಕರದು ಎಲ್ಲರದು ಆಸೆ ಇತ್ತು ಜೊತೆಗೆ ಗುರುಗಳದ್ದು ಆಸೆ ಇತ್ತು ಬಟ್ ಅದು ಕಾಲ ಏನೋ ಒಂದು ಟೈಮು ಸರಿ ಇಲ್ಲದ ಕಾರಣ ಇಲ್ಲಿ ಯುವ ಘಟಕ ಸ್ಥಾಪನೆ ಆಗೋದಕ್ಕೊಂದು ಸಮಯ ತುಂಬ ಹಿಡಿತು ಬಟ್ ಆದರೆ ಇವತ್ತಿನ ದಿನ ಏನಪ್ಪ ಅಂದರೆ ಗುರುಗಳ ಆಶೀರ್ವಾದದಿಂದ ಇವತ್ತೊಂದು ಯುವ ಘಟಕದ ಅಧ್ಯಕ್ಷ ಚರ್ಚೆ ಮತ್ತು ತೀರ್ಮಾನದ ಪೂರ್ವ ಸಭೆ ಸಮಾಜದ ಹಿರಿಯರ ಕಿರಿಯರ ಮಧ್ಯೆ ಕರೆದಿದ್ದಿತ್ತು ಅದರ ಸಲುವಾಗಿ ಬೀದರ್ನ ಅವರ ತಾಲೂಕು ಆಗಲಿ ಹುಮ್ನಾ ತಾಲೂಕು ಆಗಲಿ ಬಸ್ಕಣ ತಾಲೂಕು ಆಗಲಿ ತಾಲೂಕದ ಪ್ರತಿಯೊಬ್ಬರು ಜನರು ಬಂದೇನಪ್ಪ ಇವತ್ತಿನ ದಿನ ನನಗೆ ಜಿಲ್ಲಾ ಯುವ ಘಟಕದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ ಸಲುವಾಗಿ ನಾ ಇಡೀ ಬೀದರ್ ಜಿಲ್ಲೆ ವಿಶ್ವಕರ್ಮ ಸಮಾಜದ ಕುಲ ಬಾಂಧವರಿಗೆ ಏನಪ್ಪ ಅಂದ್ರೆ ನನ್ನ ನಮಸ್ಕಾರ ರೀ ಮಾಧ್ಯಮಕ್ಕೆ ಅಂತ ತಿಳಿಸ್ತೀನಿ ನನ್ನ ಉದ್ದೇಶ ಇಷ್ಟೇ ನಿಸ್ವಾರ್ಥವಾಗಿ ನಮ್ಮ ಸಮಾಜದ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಮನೆ ಇದೆ ಅಂದ್ರೂ ಆ ಮನೆಯ ಸಮಸ್ಯೆ ಕೇಳೋಕ್ಕೆ ನಾ ಒಂದು ಯುವ ಸಂಘಟನೆ ಮಾಡಬೇಕಂತ ಒಂದು ಆಸೆ ಅದ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನಿಸ್ವಾರ್ಥವಾಗಿ ಸಮಾಜ ಅಭಿವೃದ್ಧಿ ಮತ್ತು ಹೋರಾಟ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ನಮ್ಮ ಸಮಾಜ ಏಳಿಗೆಗೆ ಸಲುವಾಗಿ ನಾ 24 ಗಂಟೆ ಏನಪ್ಪ ಅಂದ್ರೆ ನಮ್ಮ ಸಮಾಜದವ್ರು ಯಾರೇ ಕರೆದ್ರು ಎಲ್ಲೇ ಕರೆದ್ರು ಹೋಗಿ ನನ್ನ ಸೇವೆ ಮಾಡೋಕ್ಕೆ ನಾ ರೆಡಿ ಇದ್ದೀನಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ವತಿಯಿಂದ ಸಂವಿಧಾನ ಜಾರಿ ದಿನದ ಪ್ರಯುಕ್ತ ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಬೀದರ್ ನಗರದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರು ಒಂದುಗೂಡಿ ಬರುವತಕ್ಕಂತಹ ಚುನಾವಣೆಯಲ್ಲಿ ಜಾಗೃತರಾಗಿ ಮತ ಚಲಾಯಿಸಬೇಕೆಂದು ಹೇಳಿದರು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಂವಿಧಾನ ಜಾಗೃತಿ ಔತಾವಾಹನಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಬೀದರ್ ಜಿಲ್ಲೆಯ ಔರದ್ ಬಿ ತಾಲೂಕಿನ ಕೌಟಬಿ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಮಾಡಿಕೊಂಡರು ಈ ವೇಳೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ವಾಹನಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಭಾರತ ಸಂವಿಧಾನಕ್ಕೆ ಜಯವಾಗಲಿ ಎನ್ನುವ ಜಯಘೋಷಗಳನ್ನು ಕೂಗಿ ಸಂಭ್ರಮಿಸಿದರು ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು